ಸ್ಟಾರ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಮಧುಗಿರಿಯಲ್ಲಿ ಕಾನೂನು ಪ್ರಕಾರ ನಿಷ್ಪಕ್ಷಪಾತ ಚುನಾವಣೆ ನಡೆಯುತ್ತಿಲ್ಲ. ಚುನಾವಣಾ ಅಧಿಕಾರಿಗೆ ದೂರು ನೀಡಿದ್ದೆವು, ಈವರೆಗೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಮಧುಗಿರಿ ಜೆಡಿಎಸ್ ಅಭ್ಯರ್ಥಿ ವೀರಭದ್ರಯ್ಯರಿಂದ ದೂರು. ಮಂಜುನಾಥ್ ಹಾಗೂ ರಮೇಶ್ ಕುಮಾರ್ ವಿರುದ್ಧ ಮುನಿಯಪ್ಪ ಆಡಿರುವ ಮಾತಿನ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್. 11 ನಿಮಿಷದ ವಿಡಿಯೋ ಕೋಲಾರ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಮುನಿಯಪ್ಪ ಗೇಮ್ ಪ್ಲಾನ್ಗೆ ಕೊತ್ತೂರು ಮಂಜುನಾಥ್ ಬಲಿಯಾಗಿದ್ದಾರೆ ಎಂದು ಕಾರ್ಯಕರ್ತರು ಕಾಮೆಂಟ್. ಮಧುಗಿರಿ ಜೆಡಿಎಸ್ ಅಭ್ಯರ್ಥಿ ವೀರಭದ್ರಯ್ಯರಿಂದ ಚುನಾವಣಾ ಅಧಿಕಾರಿಗೆ ನಿಷ್ಪಕ್ಷಪಾತ ಚುನಾವಣೆ ನಡೆಯುವಂತೆ ತುಮಕೂರು ಜಿಲ್ಲಾಧಿಕಾರಿಗೆ ದೂರು ಕೊಟ್ಟರು. ಮಧುಗಿರಿಯಲ್ಲಿ ಕಾನೂನು ಪ್ರಕಾರ ನಿಷ್ಪಕ್ಷಪಾತ ಚುನಾವಣೆ ನಡೆಯುತ್ತಿಲ್ಲ. ನಿಷ್ಪಕ್ಷಪಾತವಾದ ಚುನಾವಣೆ ನಡೆಯಬೇಕು. ಈ ಸಂಬಂಧ ಚುನಾವಣಾ ಅಧಿಕಾರಿಗೆ ದೂರು ನೀಡಿದ್ದೇವೆ. ಈ ಹಿಂದೆ ಕೂಡ ಚುನಾವಣಾ ಅಧಿಕಾರಿಗೆ ದೂರು ನೀಡಿದ್ದೆವು. ಈವರೆಗೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಕೆಲ ಪೊಲೀಸ್ ಅಧಿಕಾರಿಗಳನ್ನು ಮಧುಗಿರಿಯಿಂದ ವರ್ಗಾವಣೆ ಮಾಡುವಂತೆ ಕೇಳಿದ್ದೆವು. ಕ್ಷೇತ್ರದಲ್ಲಿ ಸುಮಾರು ಅಧಿಕಾರಿಗಳು ರಾಜಣ್ಣರ ಶಿಷ್ಯರಿದ್ದಾರೆ. ಅವರು ರಾಜಣ್ಣ ಪರವಾಗಿ ಕೆಲಸ ಮಾಡುತ್ತಿರುವುದು ಕಂಡು ಬಂದಿತ್ತು. ಅವರನ್ನು ವರ್ಗಾಯಿಸಬೇಕು, ಇಲ್ಲವೇ ಚುನಾವಣಾ ಕೆಲಸದಿಂದ ಕೈಬಿಡಬೇಕೆಂದು ಕೇಳಿದ್ದೇವೆ. ಇದೀಗ ಹೊಸ ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದೇವೆ. ಈ ಹಿಂದೆ ದೂರು ನೀಡಿದಾಗ ಯಾವುದೇ ಕ್ರಮ ಜರುಗಿಸಿರಲಿಲ್ಲ. ಕ್ಷೇತ್ರದಲ್ಲಿ ಉಸಿರುಗಟ್ಟಿಸುವ ವಾತಾವರಣ ನಿರ್ಮಾಣವಾಗಿದೆ. ನಮ್ಮ ಪಕ್ಷದವರನ್ನು ಒಂದು ರೀತಿ ನೋಡ್ತಾರೆ, ಕಾಂಗ್ರೆಸ್ ಪಕ್ಷದವರನ್ನು ಮತ್ತೊಂದು ರೀತಿಯಲ್ಲಿ ನೋಡುತ್ತಾರೆ. ತುಮಕೂರಿನಲ್ಲಿ ದೂರು ನೀಡಿದ ಬಳಿಕ ಎಂ ವೀರಭದ್ರಯ್ಯ ಹೇಳಿದ್ದಾರೆ. ಸರ್, ಏನೇನು ಡಾಕ್ಯುಮೆಂಟ್ಸ್ ಏನು ಕೊಟ್ಟಿದ್ದೀರಾ ಕೆಲಸ ಮಾಡ್ತೇವೆ ಅನ್ನೋದಕ್ಕೆ? ಅಲ್ಲ, ಏನಾಗಿದೆ ಡಾಕ್ಯುಮೆಂಟ್ಸ್ ಏನು ಕೊಟ್ಟಿದ್ದೀವಿ ಅಂದರೆ, ಹಿಂದೆ ಎಲೆಕ್ಷನ್ ಕಮಿಷನ್ CEO ಕೊಟ್ಟಿರ್ತಕ್ಕಂಥ ಪಿಟಿಷನ್ ಎನ್ಕ್ಲೋಸ್ ಮಾಡಿದ್ದೀವಿ, ಮತ್ತು ಇಲ್ಲೇ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿರ್ತಕ್ಕಂಥ ಪಿಟಿಷನ್ ಎನ್ಕ್ಲೋಸ್ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೂ ಮೊದಲು ಪಿಟಿಷನ್ ಕೊಟ್ಟಿದ್ವಲ್ಲ, ಅದನ್ನ ಎನ್ಕ್ಲೋಸ್ ವರ್ಷವರು ಇವ್ರ ಗಮನಕ್ಕೆ ಎಲ್ಲ ಬರಲಿ ಅಂತಕ್ಕಂಥದ್ದು ಎಲ್ಲ ವಿಷಯ ವಿಚಾರಗಳನ್ನ ಅವ್ರ ಗಮನಕ್ಕೆ ತಂದಿದ್ದೀವಿ. ಆಮೇಲೆ ಒಳ್ಳೆಯ ನಿರ್ಧಾರನ ಬಯಸ್ತಾ ಇದ್ದೀವಿ. ಸ್ಪಂದನೆ ಏನಿಲ್ಲ, ಅವನ್ನೆಲ್ಲ ಕಾನೂನು ಅಡಿಯಲ್ಲಿ ಮಾಡ್ಲಿಕ್ಕೆ ಬರಲ್ಲ ಅಂತಕ್ಕಂಥ ಒಂದು ಎಂಡಾರ್ಸ್ಮೆಂಟ್ ಬಂದಿತ್ತು. ಅದನ್ನೆಲ್ಲ ಮಾಡ್ಲಿಕ್ಕಾಗಲ್ಲ ಅಂತ ಪೊಲೀಸ್ ಇಲಾಖೆಗಳಲ್ಲೂ ಪೊಲೀಸ್ ಇಲಾಖೆ ಕಡೆಯಿಂದಲೂ ಒಂದು ಎಂಡಾರ್ಸ್ಮೆಂಟ್ ಬಂದಿತ್ತು. ಈ ಹಳೆ ಜಿಲ್ಲಾಧಿಕಾರಿಗಳು ಏನು ಕ್ರಮ ತಗೊಳ್ಲೇ ಇಲ್ಲ, ಇನ್ಫ್ಯಾಕ್ಟ್ ಏನು ತೊಗೊಂಡ್ಲೇ ಇಲ್ಲ, ಇನಿಷಿಯೇಟೇ ಮಾಡಲಿಲ್ಲ. ಒಂದು ಅಟ್ಲೀಸ್ಟ್ ನಮ್ಮ ಇವ್ರನ್ನ ಕರೆಸಿ ಒಂದು ಇದು ಮಾಡಲಿಲ್ಲ. ಯಾವುದೋ ಒಂದು ಪಿಟಿಷನ್ ಹಿಯರ್ ಮಾಡಿದ್ರು, ಹಿಯರ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ದಾರೆ. ಅದಕ್ಕೆ ಇನ್ನೊಂದು ಸಾರಿ ಅವ್ರು ನೋಡಲಿ ಅಲ್ಲ, ಕ್ಷೇತ್ರದಲ್ಲಿ ಅವಾಗ ಆ ಥರ ನಡೀತಿದೆ ಅಂತ ಕಂಪ್ಲೇಂಟ್ಸ್ ಇದೆ, ಅದೇನಾದರೂ ಮುಂದುವರೆದಿದೆ? ಕಂಪ್ಲೇಂಟ್ ಕೊಟ್ಟ ಮೇಲೆ ಒಂಥರ ಉಸಿರು ಕಟ್ಟಿದಂಥ ವಾತಾವರಣ ಇದೆ, ಯಾವುದಕ್ಕೂ ಇದೆ. ನಮ್ಮ ಪಕ್ಷದವ್ರನ್ನ ಒಂದು ರೀತಿ ನೋಡ್ತಾವ್ರೆ, ಕಾಂಗ್ರೆಸ್ನವ್ರನ್ನ ಒಂದು ರೀತಿ ನೋಡ್ತಾರೆ, ಎಲ್ಲರನ್ನೂ ಒಂದು ರೀತಿ ನೋಡಿ, ಕಾನೂನುಬದ್ಧವಾಗಿ ನೋಡಿ, ನಿಷ್ಪಕ್ಷಪಾತವಾದಂಥ ಚುನಾವಣೆ ಮಾಡಿ. ರಾಜಣ್ಣವರು ಏನಾದ್ರು ಎದುರಿಸ್ಕೊಂಡು ಇಟ್ಕೊಂಡಿದ್ದಾರೆ ಯಾರು ಅಲ್ಲ, ಅದವರೇ ಹೇಳಬೇಕು, ಅದವರೇ ಹೇಳಬೇಕು. ರಾಜಣ್ಣಪ್ಪ ಚುನಾವಣಾ ಅಧಿಕಾರಿ ಕೆಲಸ ಮಾಡ್ತಾರೆ, ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾರೆ. ಅಲ್ಲ, ಪರವಾಗಿ ಅನ್ನೋದಕ್ಕಿಂತ ಏನಾಗಿದೆ, ಪೊಲೀಸ್ ಇಲಾಖೆ ಹೆಚ್ಚಿನ ಇದರಲ್ಲಿ ಅವ್ರ ಪರವಾಗಿ ಕೆಲಸ. ನರೇಂದ್ರ ಕುಮಾರ್, ಡಿಸಿಎನ್ ಸ್ಟಾರ್ ನ್ಯೂಸ್, ತುಮಕೂರು. ಮುಳಬಗಿಲು ಶಾಸಕ ಮಂಜುನಾಥ್ ಹಾಗೂ ಸಚಿವ ರಮೇಶ್ ಕುಮಾರ್ ವಿರುದ್ಧ ಸಂಸದ ಮುನಿಯಪ್ಪ ಆಡಿರುವ ಮಾತಿನ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನಿನ್ನೆಯಷ್ಟೇ ಮುಳಬಾಗಿಲು ಕಾಂಗ್ರೆಸ್ ಅಭ್ಯರ್ಥಿ ಕೊತ್ತೂರು ಮಂಜುನಾಥ್ ಜಾತಿ ಪ್ರಮಾಣ ಪತ್ರ ತಿರಸ್ಕೃತವಾಗಿದ್ದು, ಈ ವಿಚಾರ ಮೊದಲೇ ಗೊತ್ತಿದ್ದೇ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದು ಎಂದು ಮುನಿಯಪ್ಪ ಸಭೆಯೊಂದರಲ್ಲಿ ಬೆಂಬಲಿಗರಿಗೆ ತಿಳಿಸಿದ್ದಾರೆ. ಕೋಲಾರ ನಗರದ ದಲಿತ ಮುಖಂಡ ಸಿಎಂ ಮುನಿಯಪ್ಪ ಅವರ ನಿವಾಸದಲ್ಲಿ ಕೆಎಚ್ ಮುನಿಯಪ್ಪ ತಮ್ಮ ಬೆಂಬಲಿಗರೊಂದಿಗೆ ಮಾತನಾಡಿರುವ 11 ನಿಮಿಷದ ವಿಡಿಯೋ ಕೋಲಾರ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಮುಳಬಾಗಿಲು ಶಾಸಕ ಕೊತ್ತೂರು ಮಂಜುನಾಥ್ಗೆ ಜಾತಿ ಪ್ರಮಾಣ ಪತ್ರ ಸಿಗಲ್ಲ ಎಂದು ಗೊತ್ತಿದ್ದೇ ಟಿಕೆಟ್ ಕೊಟ್ಟಿದ್ದೇವೆ. ಅವನು ಏನು ಮಾಡಿದ್ರು ಇನ್ನೆರಡೇ ದಿನ, ನಮ್ಮ ಮೀಸಲಾತಿ ಬೇರೆಯವರು ತಗೊಳ್ಳೋದು ಇಷ್ಟವಿಲ್ಲ ಎಂದು ಮುನಿಯಪ್ಪ ವಿಡಿಯೋದಲ್ಲಿ ತಮ್ಮ ಪಕ್ಷದ ಶಾಸಕನ ವಿರುದ್ಧ ಮಾತನಾಡಿದ್ದಾರೆ. ಇನ್ನು ರಮೇಶ್ ಕುಮಾರ್ ಸ್ವತಃ ಶಾಸಕ ಕೊತ್ತೂರು ಮಂಜುನಾಥ್ ಪರವಾಗಿ ನಿಂತಿದ್ದು, ನಾನು ಏನು ಮಾತನಾಡದೆ ಸುಮ್ಮನಿದ್ದೀನಿ, ಜಾತಿ ಪ್ರಮಾಣ ಪತ್ರದ ಕ್ಲೈಮ್ಯಾಕ್ಸ್ ಮೊದಲೇ ಗೊತ್ತಿದ್ದು ನನ್ನ ಎರಡನೇ ಮಗಳನ್ನ ಮುಳಬಾಗಿಲಲ್ಲಿ ನಾಮಿನೇಷನ್ ಹಾಕ್ಸಿದ್ದೇನೆ ಎಂದು ಮುನಿಯಪ್ಪ ತಿಳಿಸಿದ್ದಾರೆ. ಕೊನೆಯದಾಗಿ ನೀವೇ ವರ್ತೂರು ಪ್ರಕಾಶ್ರನ್ನ ಗೆಲ್ಲಿಸಿದ್ರಿ ಎಂದು ಮುಖಂಡರು ಹೇಳಿದ್ರು. ಸರ್ಟಿಫಿಕೇಟ್ ವಿಷಯ ಕೋರ್ಟ್ನಲ್ಲಿ ಸ್ಟೇ ಇದೆ. ಈ ಸ್ಟೇ ಇರುವಂತ ಕಾಲದಲ್ಲಿ ನಾವ್ಯಾರು ಏನು ಮಾತಾಡಿದ್ರು ಕೂಡ ಅವನು ಪರ್ಮಿಷನ್ ಸಿಗಬೇಕು, ಒಂದು ಆರ್ಗ್ಯುಮೆಂಟ್. ಎರಡನೇ ಆರ್ಗ್ಯುಮೆಂಟ್, ಅವನು ಫ್ರೆಶ್ ಸರ್ಟಿಫಿಕೇಟು ಪ್ರೊಡ್ಯೂಸ್ ಮಾಡಿದ್ರೆ ಸರ್ಟಿಫಿಕೇಟ್ ಕೊಡೋಕ್ಕೆ ಅವ್ರ ಕೈ ಆಗೋದಿಲ್ಲ. ಉಳಿದಿರೋ ಒಂದು ಕ್ಯಾಸ್ಟ್ ಎಲ್ಲ ಅವ್ನು ಬರೋಲ್ಲ, ಫ್ರೆಶ್ ಸರ್ಟಿಫಿಕೇಟು ಅವನು
ಬುಡಕ್ಕೆ ಜನ ಮಾತು ಕೊಡೋಕ್ಕಾಗಲ್ಲ, ಅವನು ಬೈರಾಗಿ ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ ಆಗಿದೆ. ಸಬ್ಜೆಕ್ಟ್ ಎಲ್ಲಿ ನಿಂತ್ಕೊಂಡಿದೆ, ಎಲ್ಲ ಲಾಯರ್ಸ್ನ ಆಫೀಸರ್ನೆಲ್ಲ ಕರೆಸಿ ಸಿದ್ದರಾಮಯ್ಯವರು ಮಾತಾಡಿ ಏನು ಮಾಡಲಿಕ್ಕಾಗ್ತದೆ. ಕೋರ್ಟಲ್ಲಿರೋದ್ರಿಂದ ನಾವು ನಿಲ್ಲಿಸಿದ್ರು ಕೂಡ ಅವನ ಅರ್ಜಿ ಹಾಕಕ್ಕೆ ಅವಕಾಶ ಇಲ್ಲ. ರಿಟರ್ನಿಂಗ್ ಆಫೀಸರ್ಗೆ ಅಥಾರಿಟಿ ಈಸ್ ದಿ ಫೈನಲ್, ಅವನೇ ಸುಪ್ರೀಂ. ರಿಟರ್ನಿಂಗ್ ಆಫೀಸರ್ ಪ್ರೆಸ್ ಸರ್ಟಿಫಿಕೇಟ್ ಕೇಳಿದ್ರೆ ಅವ್ನು ರೆಡ್ಯೂಸ್ ಮಾಡೋಕ್ಕಾಗಲ್ಲ, ಅಲ್ಲಿ ಯಾವುದೋ ರೆಡಿಮೇಡ್ ಮಾಡ್ಕೊಂಡಿದೆ ಅನ್ನೋದು ಕೂಡ ಕೇಳ್ಬಿಟ್ಟು. ಯಾವ್ದ್ರ ಸರ್ಟಿಫಿಕೇಟ್ ಹಾಕಿದ್ದಾನೋ ಇವತ್ತು ಗೊತ್ತಿಲ್ಲ, ಅದು ನಾಳೆ ಎಲ್ಲ ಗೊತ್ತಾಗ್ಬಿಡ್ತೀವಿ. ಕಾನೂನುಬದ್ಧವಾಗಿ ಅವನ ತಡೆಯಾಕಾಗಲ್ಲ ಸರ್ಟಿಫಿಕೇಟ್ ವಿಷಯದಲ್ಲಿ ಕೋರ್ಟ್ ಫೈಸಲ್ ಮಾಡಲಿಲ್ಲ, ಕೋರ್ಟ್ ಫೈಸಲ್ ಮಾಡಲಿಲ್ಲ. ಇದು ನಡೆದಿರುವಂತ ವಿಷಯ. ಈ ಗೊಂದಲದಿಂದ ನಾನು ಅದನ್ನ ಫೈಸಲ್ ಮಾಡೋಕ್ಕಾಗಲ್ಲ. ನನಗೊಂದು ನಂಬಿಕೆ ಇದೆ, ಊರ್ಜಿತವಾಗಲ್ಲ ಪಬ್ಲಿಕೇಶನ್, ಅದು ಬೇರೆಯವರಿಗೆ ಅವಕಾಶ ಆಗ್ತದೆ. ಯಾಕಂದ್ರೆ ಎಲ್ಲ ಸ್ಟಡಿ ಮಾಡಿ ಎಲ್ಲ ಲಾಯರ್ಗಳು ಹೇಳಿ ಇಷ್ಟಾಗಿದೆ. ಆ ಒಂದು ಹೋಪ್ನಲ್ಲಿ ನಾನು ಹೆಚ್ಚಿಗೆ ಅದನ್ನ ಏನು ಡಿಸ್ಟರ್ಬ್ ಮಾಡೋಕ್ಕೆ ನಮ್ಮವರು ಕೂಡ ಯಾರು ಜೊತೆ ಇಲ್ಲ. ಮುನಿಯಪ್ಪ ಮಾತ್ರ ತಲೆ ಆಡಿಸದೆ ಮಾತಿಗೆ ವಿರೋಧ ಮಾಡದಿರುವುದು ಭಾರಿ ಸಂಚಲನ ಸೃಷ್ಟಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದ್ದು ಮುನಿಯಪ್ಪ ಗೇಮ್ ಪ್ಲಾನ್ಗೆ ಕೊತ್ತೂರು ಮಂಜುನಾಥ್ ಬಲಿಯಾಗಿದ್ದಾರೆ ಎಂದು ಕಾರ್ಯಕರ್ತರು ಕಾಮೆಂಟ್ ಮಾಡುತ್ತಿದ್ದಾರೆ. ಈಶ್ವರ್, ಡಿಸಿಎನ್ ಸ್ಟಾರ್ ನ್ಯೂಸ್, ಕೋಲಾರ. ಮತದಾನ ನಮ್ಮೆಲ್ಲರ ಹಕ್ಕು. ಯಾವುದೇ ಒತ್ತಡ ಆಮಿಷಕ್ಕೆ ಒಳಗಾಗದೆ ಎಂಡ ಹಣ ಮತ್ತಿತರ ಆಮಿಷದಿಂದ ದೂರವಿದ್ದು ಮತದಾನ ಮಾಡುವಂತೆ ತಹಸೀಲ್ದಾರ್ ಮಂಜುನಾಥ್ ಅವರು ಮನವಿ ಮಾಡಿದ್ದಾರೆ. ತಾಲೂಕು ಚುನಾವಣಾ ಸ್ವೀಪ ಸಮಿತಿ ಅಧ್ಯಕ್ಷ, ತಾಲೂಕು ಪಂಚಾಯತಿ ಇಒ ಡಾಕ್ಟರ್ ಷಡಕ್ಷರಿ, ತಹಸೀಲ್ದಾರ್ ಮಂಜುನಾಥ್ ನೇತೃತ್ವದಲ್ಲಿ ನಗರ ದೇವತೆ ಶ್ರೀ ಕೆಂಪಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಸರ್ಕಾರಿ ವಿವಿಧ ಇಲಾಖೆಗಳ ನೌಕರರು ಅಧಿಕಾರಿಗಳು ಜಾಥಾದಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್ ಮಂಜುನಾಥ್, ಮತದಾನ ನಮ್ಮ ಹಕ್ಕು. ಯಾವುದೇ ಒತ್ತಡ ಆಮಿಷಕ್ಕೆ ಒಳಗಾಗದೆ ಎಂಡ ಹಣ ಮತ್ತಿತರ ಆಮಿಷದಿಂದ ದೂರವಿದ್ದು ಮತದಾನ ಮಾಡುವಂತೆ ಮನವಿ ಮಾಡಿದರು. ತಾಲೂಕಿನಲ್ಲಿ 100% ಮತದಾನ ಸಾರ್ವತ್ರಿಕ ಚುನಾವಣೆ ನಡೆಸಲು ಆಯೋಗ ನಿರ್ಧರಿಸಿದೆ. ಮತದಾರರು ಯಾವುದೇ ಭೇದವಿಲ್ಲದೆ ಮುಖ್ಯವಾಹಿನಿಗೆ ಬಂದು ಮತದಾನ ಮಾಡುವಂತೆ ಮನವಿ ಮಾಡಿದರು. ಮತದಾರರಿಗೆ ಯಾವುದೇ ವ್ಯಕ್ತಿಯಿಂದ ಹೆದರಿಕೆ ಒತ್ತಡ ಬಂದರೆ ತಕ್ಷಣ ಸ್ವೀಪ ಸಮಿತಿ ಹಾಗೂ ಸೆಕ್ಟರ್ ಅಧಿಕಾರಿಗಳಿಂದ ಸಹಾಯ ಪಡೆದುಕೊಳ್ಳುವಂತೆ ತಿಳಿಸಿದರು. ಬಂದು 12/5/2018 ಸ್ವಯಂಪ್ರೇರಿತವಾಗಿ ಮತದಾನ ಮಾಡಬೇಕು. ತಮಗೆ ಯಾವ ಅಭ್ಯರ್ಥಿ ಇಷ್ಟಪಡ್ತಾರೆ ಅಂತ ಅಭ್ಯರ್ಥಿಗಳಿಗೆ ವೋಟ್ ಮಾಡೋದಕ್ಕೆ ಅವಕಾಶ ಇದೆ. ಯಾವುದು ಇಲ್ಲಿ ಒತ್ತಡಗಳಿಲ್ಲ, ಮತ್ತೆ ಯಾರಿಂದಲೂ ಅಂತ ಒಂದು ಧಮಕಿಗಳು ಅಥವಾ ಇನ್ನೊಂದು ಬಂದು ಇದುವರಿಗೆ ಮತದಾನ ಮಾಡಿ ಇಂಥವರಿಗೆ ಹಾಕಿ ಅಂತ ಒಂದು ಹೇಳಿಕೆಗಳಿಗೂ ಯಾರು ಕೊಡದೇನೆ ಅಂತ ಇದಕ್ಕೆ ಇವತ್ತು ಎಲ್ಲ ನಮ್ಮ ಅಧಿಕಾರಿ ಬಂದರು, ಸ್ವೀಪ್ ಸಮಿತಿ ಅಧ್ಯಕ್ಷರಾದಂಥ ನಮ್ಮ ಷಡಕ್ಷರಿ ಸಾಹೇಬರು ಮತ್ತು ಇವರ ಸಿಬ್ಬಂದಿಗಳು, ನಾವು ಉಪಾಧ್ಯಕ್ಷರಿರ್ತೀವಿ ಮತ್ತು ನಗರಸಭೆ ಸಿಬ್ಬಂದಿಗಳು ಎಲ್ಲ ಇಲಾಖೆ ಸಿಬ್ಬಂದಿಗಳು. ಜಾಗೃತಿ ಅಭಿಯಾನ ಜಾಥಾದಲ್ಲಿ ತಾಲೂಕು ಪಂಚಾಯಿತಿ ಇಒ ಡಾಕ್ಟರ್ ಷಡಕ್ಷರಿ, ಡಿವೈಎಸ್ಪಿ ಮಹದೇವಪ್ಪ, ನಗರ ಠಾಣೆ ಪಿಐ ದೀಪಕ್, ಗ್ರಾಮಾಂತರ ಠಾಣೆ ಪಿಐ ಕೃಷ್ಣ, ರಾಜು ನೇತೃತ್ವದಲ್ಲಿದ್ದರು. ನಗರಸಭೆ ಅಧಿಕಾರಿ, ನೌಕರರು, ಗ್ರಾಮ ಪಂಚಾಯಿತಿ ಪಿಡಿಒ ಸೇರಿದಂತೆ ನೌಕರರು ಭಾಗವಹಿಸಿದ್ರು. ಗೋಪಾಲನಹಳ್ಳಿ ಶಿವಾನಂದ್, ಡಿಸಿಎನ್ ಸ್ಟಾರ್ ನ್ಯೂಸ್, ತಿಪ್ಟೂರು. ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದಲ್ಲಿ ದಲಿತ ಸಂಘರ್ಷ ಸಮಿತಿ ಆಯೋಜಿಸಿದ್ದ ಸಂವಿಧಾನ ಉಳಿವಿಗಾಗಿ ಕರ್ನಾಟಕ ಸಮಾವೇಶಕ್ಕೆ ಗುಜರಾತ್ ಶಾಸಕ ಜಿಗ್ನೇಶ್ ಮೇವಾನಿ ಚಾಲನೆ ನೀಡಿದ್ರು. ರಾಜ್ಯ ವಿಧಾನಸಭೆ ಚುನಾವಣೆ ಹೊಸ್ತಿಲಲ್ಲಿ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿರುವ ಶಾಸಕ ಜಿಗ್ನೇಶ್ ಮೇವಾನಿ ಇಂದು ಸಹ ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಜಸ್ಥಾನ ಹಾಗೂ ಜೈಪುರದಲ್ಲಿ ನಾನು ಸಂಚಾರ ಮಾಡಲಿಕ್ಕೆ ಅವಕಾಶ ನೀಡದೆ ಶಾಸಕನ ಸ್ವತಂತ್ರ ಕಸಿದುಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದಲ್ಲಿ ನೆರೆದಿದ್ದ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರಿಗೆ ತಿಳಿಸಿದರು. ವೇದಿಕೆ ಭಾಷಣದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಗುಡುಗಿದ ಜಿಗ್ನೇಶ್ ಮೇವಾನಿ, ಸಾಲಗಾರರು ದೇಶ ಬಿಟ್ಟು ಓಡಿ ಹೋಗುವಾಗ 53 ಇಂಚಿನ ಮೋದಿಯವರು ಏನು ಮಾಡುತ್ತಿದ್ರು, ಇಲ್ಲಿನ ಕಾಂಗ್ರೆಸ್ ಸರ್ಕಾರ 10% ಸರ್ಕಾರ ಎಂದು ಟೀಕಿಸುವ ಮೋದಿಯವರು, ತವರು ರಾಜ್ಯ ಗುಜರಾತ್ನಲ್ಲಿ 80% ಕಮಿಷನ್ ಸರ್ಕಾರ ಅಸ್ತಿತ್ವದಲ್ಲಿದೆ ಎಂದು ಪ್ರಧಾನಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. हमारा ये कहना है कि मोदी जी की गुजरात की सरकार 80% कमीशन वाली सरकार है। मैं आपको बोलूं, पूरे गुजरात के अंदर सारी जमीनें इंक्लूडिंग गौचर की लैंड अदानी को
अंबानी को कॉर्पोरेट कंपनियों को बिजनेस टाइकून्स को मुफ्त के भाव में दे दिए 80% कमीशन खा खा कर। 30 करोड़ का दंड उस कंपनी को मोदी जी के सरकार क्यों नहीं करना चाहती, एक। दूसरी बात, एक नहीं, इस देश की 17 बैंकों ने मालिया को विलफुल डिफॉल्टर घोषित किया। ಈಶ್ವರ್, ಡಿಸಿಎನ್ ಸ್ಟಾರ್ ನ್ಯೂಸ್, ಕೋಲಾರ. ಇದೀಗ ಚಿಕ್ಕ ಬ್ರೇಕ್, ಬ್ರೇಕ್ ನ ಬಳಿಕ ಡಿಸಿಎನ್ ಸ್ಟಾರ್ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ. ಪಕ್ಷೇತರರಾಗಿ ಸ್ಪರ್ಧೆ ಮಾಡಲಿದ್ದು ಕಾಂಗ್ರೆಸ್ಗೆ ಸೆಡ್ಡು ಹೊಡೆದಿದ್ದಾರೆ. ಆತ ಕೆಜಿಎಫ್ ನಲ್ಲಿ ಸಂಸದ ಮುನಿಯಪ್ಪ ಪುತ್ರಿ ರೂಪಕಲಾಗೆ ಡಬಲ್ ವೋಟರ್ ಕಾರ್ಡ್ ಸಂಚಕಾರ ತಂದೊಡ್ಡಿದೆ. ಇಂದು ಕೋಲಾರ ಕಾಂಗ್ರೆಸ್ ನಲ್ಲಿ ಅಯೋಮಯ ಸ್ಥಿತಿ ಮುಂದುವರೆದಿದೆ. ಮುಳುಬಾಗಿಲು ಪಕ್ಷೇತರ ಶಾಸಕ ನಿನ್ನೆಯಷ್ಟೇ ಕೋಲಾರದಲ್ಲಿ ವಾಸ್ತು ಪ್ರಕಾರ ಎರಡು ಕಡೆ ಅರ್ಜಿ ಸಲ್ಲಿಸುವುದಾಗಿ ಹೇಳಿ ಪಕ್ಷೇತರವಾಗಿ ನಾಮಪತ್ರ ಸಲ್ಲಿಸಿ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದಿದ್ರು. ಆದರೆ ಇವತ್ತು ಹೈಕೋರ್ಟ್ ನೀಡಿದ ಆದೇಶದಿಂದ ಮುಳಿಬಾಗಿಲು ಕ್ಷೇತ್ರದ ರಾಜಕೀಯ ಕನಸು ಕೊತ್ತೂರು ಮಂಜುನಾಥ್ಗೆ ಬಹುತೇಕ ಕಮರಿ ಹೋಗಿದೆ. 2013 ವಿಧಾನಸಭಾ ಚುನಾವಣೆ ವೇಳೆ ಸಲ್ಲಿಸಿದ್ದ ಬುಡುಗು ಜಂಗಮ ಜಾತಿ ಪ್ರಮಾಣ ಪತ್ರ ವಿರುದ್ಧವಾಗಿ ಜೆಡಿಎಸ್ ಮುಖಂಡ ಮುನಿಯಾಂಜಿನಪ್ಪ ಸಲ್ಲಿಸಿದ್ದ ಅರ್ಜಿ ತೀರ್ಪು ಇಂದು ಪ್ರಕಟವಾಗಿದ್ದು ಮಂಜುನಾಥ್ ಬೈರಾಗಿ ಸಮುದಾಯಕ್ಕೆ ಸೇರಿದ್ದು ಬುಡುಗು ಜಂಗಮ ಎಂದು ಮೀಸಲಾತಿ ನೀಡಲು ಸಾಧ್ಯವಿಲ್ಲ ಎಂದು ಹೈಕೋರ್ಟ್ ತೀರ್ಪು ನೀಡಿದೆ. ಇದೇ ವಿಚಾರ ಜಿಲ್ಲೆಯಲ್ಲಿ ಭಾರಿ ಸಂಚಲನ ಮೂಡಿಸಿದ್ದು ರಾಜಕೀಯ ಗರಿಗೆದರಿದೆ. ಮಂಜುನಾಥ್ ಇನ್ನು ಕೋಲಾರದಲ್ಲಿ ಪಕ್ಷೇತರರಾಗಿ ಸ್ಪರ್ಧಿಸಿದ್ದು ಕಾಂಗ್ರೆಸ್ ವಿರುದ್ಧವೇ ಸೆಡ್ಡು ಹೊಡೆದಿದ್ದಾರೆ. ನಿನ್ನೆಯೇ ಇದೇ ವಿಚಾರ ಹೇಳಿದ್ದ ಕೊತ್ತೂರು ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಕೊಟ್ಟಿರುವ ಹಿಂದೆ ಪಾಕಿಸ್ತಾನದಲ್ಲೂ ಸಿಗಲ್ಲ ಎಂದು ಕಿಡಿಕಾರಿದ್ರು. ನಮ್ಮ ವಿರೋಧಿ ದೇಶದವರು ಪಾಕಿಸ್ತಾನವ್ರಿಗೂ ಬೇಡ ಅಟ್ಯಾಚರ್ಸ್, ಆದರೂ ತಡ್ಕೊಂಡು ಬಂದಿದ್ದೀನಿ. ಟಾರ್ಚರ್ಸ್ ಅಂದ್ರೆ ಏನು ಅಂತ ನೀವು ಕೇಳ್ಬೋದು, ಅದೇ ಅಲ್ಲ ನೀವು ಕೇಳೋ ಪ್ರಶ್ನೆ. ಏನಿಲ್ಲ, ನನ್ನ ಜಾತಿ ಪ್ರಮಾಣದ ಪತ್ರದ ಬಗ್ಗೆ ಗೊಂದಲದ್ದು ಅಷ್ಟೇ. ಒಂದೊಂದು ದಿವಸಕ್ಕೆ ಒಬ್ಬೊಬ್ರು ಹೋಗೋದು, ಒಂದು ಅಪ್ಲಿಕೇಶನ್ ಕೊಡೋದು, ವಾರಕ್ಕೊಂದೊಂದು ಅರ್ಜಿ ಕೊಡೋದು, ಇವ್ರು ಜಾತಿ ಪ್ರಮಾಣ ಪತ್ರ ಕೊಡಬಾರ್ದು ಅನ್ನೋದು, ಹೊಸ್ದಾಗಿ ಕೊಡಬಾರ್ದು ಅಂತ. ನಾನೆಲ್ಲೂ ಹೊಸ್ದಾಗಿ ಜಾತಿ ಪ್ರಮಾಣ ಪತ್ರ ಕೊಡಿ ಅಂತ ನಾನೇನು ಅಪ್ಲಿಕೇಶನು ಹಾಕಿಲ್ಲ. ನಾನು ಯಾವುದೇ ಕೆ ಆರ್ ಪುರಮಲ್ಲಿ ತೊಗೊಂಡಿದ್ದಾರಂತೆ, ಹೊಸ್ಕೋಟೆಯಲ್ಲಿ ತೊಗೊಂಡಿದ್ದಾರಂತೆ, ಎಲ್ಲ ನೆನ್ನೆನು ಡಿಸ್ಕಷನ್ ಆಗಿದೆ, ಅದು ಎಲ್ಲೋ ತೊಗೊಂಡಿದ್ದಾರಂತೆ ಕೆ ಆರ್ ಪುರಮಲ್ಲಿ. ಆದರೆ ನೋಡಬೇಕು ಅಂತ, ನಾನು ಅರ್ಜಿ ಹಾಕಿರುವಂಥದ್ದು ಯಾವುದಾದ್ರೂ ನಮ್ಮ ಭಾರತ ದೇಶದಲ್ಲಿ ಎಲ್ಲಾದರೂ ಜಾತಿ ಪ್ರಮಾಣ ಪತ್ರಕ್ಕೆ ಅಂತ ಯಾರಾದರೂ ತೋರಿಸ್ಬಿಟ್ರೆ ನಾನು ಇವತ್ತೇ ಗಡಿಬಾರಾಗ್ಬಿಡ್ತೀನಿ. ಆದರೆ ಕೋರ್ಟಲ್ಲಿ ಇರೋದ್ರಿಂದ ನಾವೆಲ್ಲೂ ಹಾಕಕ್ಕೆ ಬರೋದಿಲ್ಲ, ಅದು ಜನನೂ ತಿಳ್ಕೋಬೇಕಾಗಿದೆ. ದಯವಿಟ್ಟು ಕೋರ್ಟಲ್ಲಿ ಇರೋದ್ರಿಂದ ಎಲ್ಲೇ ಆಗಲಿ ಅರ್ಜಿ ಹಾಕೋಂಗಿಲ್ಲ. ಏನೇ ಇದ್ದರೂ ಮುಳುಬಾಗಲಲ್ಲಿ ಹಳೆಯ ಜಾತಿ ಪ್ರಮಾಣ ಪತ್ರ ಏನಿದೆಯೋ, ನಂದು 2012 ಕೊಟ್ಟಿರುವಂಥ ಜಾತಿ ಪ್ರಮಾಣ ಪತ್ರ ಏನಿದೆಯೋ ಅದನ್ನೇ ಕೊಟ್ಟಿದ್ದೀನಿ. ಅದೇ ಒಂದೊಂದು ಪ್ರಿಂಟ್ ತೊಗೊಂಡು ಅದನ್ನೇ ಕೊಟ್ಟು ಅದರಲ್ಲೇ ನಾಮಿನೇಷನ್ ಮುಳುಬಾಗಲಲ್ಲಿ ಹಾಕಿದ್ದೀನಿ. ಇದು ವಾಸ್ತುಕ್ಕೋಸ್ಕರ ಹಾಕಿದ್ದೀನಿ. ನಾನು ಇವತ್ತು ಹೈಕಮಾಂಡ್ ಏನಾದರೂ ನನಗೆ ಹೇಳಿ, ನೋಡಪ್ಪ ನೀನು ವಾಪಸ್ ತೊಗೊಂಬಿ ನೀನು ಅಪ್ಲಿಕೇಶನ್, ನಾವು ಇನ್ನೊಬ್ರಿಗೆ ಸಿ ಎಂ ಫ್ರೀ ಸಿ ಫಾರ್ಮ್ ಕೊಡ್ತಾ ಇದ್ದೀನಿ ಅಂದರೆ ಈ ಕೋಲಾರ ಮಣ್ಣು ಸಾಕ್ಷ್ಯವಾಗಲೂ ನಾನು ವಾಪಸ್ ತೊಗೊಳಕ್ಕೆ ನಾನು ಸಿದ್ಧವಾಗಿದ್ದೀನಿ.
ಇನ್ನು ಕೊತ್ತೂರು ಮಂಜುನಾಥ್ ಕೋಲಾರಕ್ಕೆ ಬಂದು ನಿಲ್ಲೋದು ಪಕ್ಕಾ ಆಗಿದ್ದು ಹಿರಿಯ ಕಾಂಗ್ರೆಸ್ ಮುಖಂಡರು ನಾಮಪತ್ರ ವಾಪಸ್ ಪಡೆಯಲು ತಿಳಿಸಿದ್ರು. ಯಾರ ಮಾತಿಗೂ ಮಂಜುನಾಥ್ ಬೆಲೆ ನೀಡಿಲ್ಲ. ಆದರೆ ಕೋಲಾರದಲ್ಲಿ ಘಟಾನುಘಟಿಗಳಿಗೆ ತೀವ್ರ ಪೈಪೋಟಿ ನೀಡುವ ಸಾಧ್ಯತೆ ಇದೆ. ಇನ್ನು ಕೊತ್ತೂರು ಮಂಜುನಾಥ್ ವಿಚಾರ ಇಷ್ಟಾದ್ರೆ ಅತ್ತ ಸಂಸದ ಕೆಎಚ್ ಮುನಿಯಪ್ಪ ಪುತ್ರಿ ರೂಪಕಲಾ ಸಲ್ಲಿಸಿದ ನಾಮಪತ್ರ ಪರಿಶೀಲನೆ ನಾಳೆಗೆ ಮುಂದೂಡಿಕೆಯಾಗಿದೆ. ನಾಮಪತ್ರ ಜೊತೆಗೆ ಸಲ್ಲಿಸಿದ ಅರ್ಜಿಯಲ್ಲಿ ಒಂದು ಕಡೆ ಮತದಾರರ ಪಟ್ಟಿಯಲ್ಲಿ ಹೆಸರಿದೆ ಎಂದು ಮಾಹಿತಿ ನೀಡಿದ್ದು ಇದು ಸುಳ್ಳೆಂದು ಜೆಡಿಎಸ್ ಅಭ್ಯರ್ಥಿ ಭಕ್ತವತ್ಸಲಂ ದೂರು ನೀಡಿದ್ದು ತುಮಕೂರು ಹಾಗೂ ಕೆಜಿಎಫ್ ತಾಲೂಕಿನಲ್ಲಿ ರೂಪಕಲಾ ಎರಡು ಗುರುತಿನ ಚೀಟಿ ಹೊಂದಿರುವ ದಾಖಲೆ ನೀಡಿ ನಾಮಪತ್ರ ಪರಿಶೀಲನೆ ಮಾಡದೆ ತಡೆಯೊಡ್ಡಿದ್ರು. ಭಕ್ತವತ್ಸಲಂ ನೀಡಿದ್ದ ತಕರಾರು ಅರ್ಜಿ ಪುರಸ್ಕರಿಸಿದ ಚುನಾವಣೆ ಅಧಿಕಾರಿ ಸುರೇಶ್ ನಾಳೆ ಬೆಳಗ್ಗೆ ನಾಮಪತ್ರ ಪರಿಶೀಲನೆ ನಡೆಸುವುದಾಗಿ ತಿಳಿಸಿದ್ರು. ಒಟ್ಟಿನಲ್ಲಿ ಕಾಂಗ್ರೆಸ್ ಭದ್ರಕೋಟೆ ಕೋಲಾರದಲ್ಲಿ ಸದ್ಯ ಕೈ ಅಭ್ಯರ್ಥಿಗಳು ಹಲವು ಕಾರಣಗಳಿಂದ ಚುನಾವಣೆ ವೇಳೆಯಲ್ಲಿ ವಿಚಲಿತರಾಗಿದ್ದಾರೆ. ಕಾಂಗ್ರೆಸ್ ನಾಯಕರ ಮಾತನ್ನು ಲೆಕ್ಕಿಸದೆ ಕೊತ್ತೂರು ಮಂಜುನಾಥ್ ಪಕ್ಷೇತರರಾಗಿ ಕೋಲಾರದಲ್ಲಿ ನಿಂತಿದ್ದು ಕಾಂಗ್ರೆಸ್ ವಿರುದ್ಧವೇ ಸಮರ ಸಾರಿದ್ದಾರೆ. ಈಶ್ವರ್, ಡಿಸಿಎನ್ ಸ್ಟಾರ್ ನ್ಯೂಸ್, ಕೋಲಾರ. ಕರ್ನಾಟಕ ಚುನಾವಣಾ ಆಯೋಗವು ನಾಮಪತ್ರ ಸಲ್ಲಿಸಲು ನೀಡಿದ್ದ ಗಡುವು ಮುಗಿದ ನಂತರವೂ ಬಿ ಫಾರಂ ಸಲ್ಲಿಸಲು ಬಂದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಮಕೃಷ್ಣ ಎಂಬುವರಿಗೆ ನಿರಾಸೆ ಮೂಡಿದ್ದು ಕೊನೆಗೆ ಪಕ್ಷೇತರನಾಗಿ ಕಣಕ್ಕಿಳಿಯಲು ಸಜ್ಜಾಗಿರುವ ಘಟನೆ ಬಂಗಾರಪೇಟೆಯಲ್ಲಿ ನಡೆದಿದೆ. ಮಾಜಿ ಶಾಸಕ ಆರ್ ವರ್ತೂರ್ ಪ್ರಕಾಶ್ ಡಿಸೆಂಬರ್ನಲ್ಲಿ ನಡೆದ ತಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿ, ಈ ಬಾರಿಯ ಚುನಾವಣೆಯಲ್ಲಿ ಬಂಗಾರಪೇಟೆಯ ಶಾಸಕ ಕೆಎಂ ನಾರಾಯಣಸ್ವಾಮಿಗೆ ಠೇವಣಿಯೇ ಇಲ್ಲದ ಹಾಗೆ ಮಾಡುತ್ತೇನೆ. ನನಗೆ ಬಂಗಾರಪೇಟೆಯ ಗೆಲುವು ಮಾತ್ರ ಅತಿ ಮುಖ್ಯವಾದುದು. ಬೇರೆ ಕಡೆಯೂ ಸಹ ನಮ್ಮ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿರುತ್ತಾರೆ, ಆದರೆ ಬಂಗಾರಪೇಟೆಯಲ್ಲಿ ಮಾತ್ರ ನಮ್ಮ ಅಭ್ಯರ್ಥಿ ಗೆಲ್ಲಲೇಬೇಕು ಎಂದು ಶಪಥ ಮಾಡಿದರು. ಆದರೆ ಈಗ ಅವರ ಆಸೆಗಳೆಲ್ಲವೂ ನಿರಾಶವಾಗಿದ್ದು ಬೇರೆ ವಿಧಿಯಿಲ್ಲದೆ ನರಸಾಪುರದ ಅಭ್ಯರ್ಥಿ ರಾಮಕೃಷ್ಣ ಎಂಬುವರನ್ನು ಕಣಕ್ಕಿಳಿಸಲು ನಾಮಪತ್ರ ಸಲ್ಲಿಸಿದರು. ನಿನ್ನೆ ನಾಮಪತ್ರ ಸಲ್ಲಿಸಲು ಕೊನೆ ದಿನವಾಗಿದ್ದರಿಂದ ಬಿ ಫಾರಂ ಕೊಡದೆ ನಾಮಪತ್ರ ಸಲ್ಲಿಸಿದ್ರು. ಇಂದು ಮುಂಜಾನೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ತಂದು ಸಲ್ಲಿಸುವಂತಹ ಸಮಯದಲ್ಲಿ ಚುನಾವಣಾ ಅಧಿಕಾರಿ ಗಡುವು ಮುಗಿದಿದೆ ಎಂದು ವಾಪಸ್ಸು ಕಳುಹಿಸಿರುವ ಘಟನೆ ನಡೆದಿದೆ. ಬಂದದರಿಗೆ ಸುಂಕವಿಲ್ಲವೆಂಬಂತೆ, ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲವೆಂಬಂತೆ ಪಕ್ಷೇತರನಾಗಿ ಸ್ಪರ್ಧಿಸಬೇಕಾದ ಸನ್ನಿವೇಶ ಮಾರ್ಪಟ್ಟಿತ್ತು. ನಮ್ಮ ಚಾನೆಲ್ ವತಿಯಿಂದ ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಮಕೃಷ್ಣ ನಾಮಪತ್ರ ಸಲ್ಲಿಸಲು ಬೇರೆ ಬೇರೆ ತಾಲೂಕುಗಳಿಂದ ಕಾರ್ಯಕರ್ತರನ್ನು ಕರೆಸಿ ಅವರಿಗೆ ಇಂತಿಷ್ಟು ಎಂಬಂತೆ ಪಟ್ಟಿ ಮಾಡಿ ಹಣ ಪಾವತಿ ಮಾಡುವ ಪೂರ್ವ ಸಿದ್ಧತಾ ಯೋಜನೆಯೊಂದನ್ನು ರೂಪಿಸಿಕೊಂಡಿದ್ದರು ಎಂಬುದು ಬಯಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಇಲ್ಲಿದೆ ನೋಡಿ. ಸುಳ್ಳು ಹೇಳ್ತಾನ, ಒಂದು ನಾನು 500 ಜನ ಕರ್ಕೊಂಡ್ ಬಂದಿದ್ದೀನಿ ಸರ್, 500 ಜನ ತೋರಿಸ್ಬೇಕಲ್ಲ ಅವನ. ನಮ್ದು ಲೆಕ್ಕ ಕೊಟ್ಟೆ ನೋಡಿ ಸರ್, ನಾವು ಯಾವ ಕೇಳಿ ಸರ್, ಅವನ್ನ ಕೇಳ್ಕೊ, ನಮ್ಮ ಗುಂಪೆ ಒಂದ್ ಕಡೆ ಎಷ್ಟು ಜನ ಇದಾರೆ, ಎಷ್ಟು ಜನ ಇದಾರೆ, ಎಷ್ಟು ಇದಾರೆ ಲೆಕ್ಕ ಮಾಡಿ. ನಮ್ಮ ತಿಮ್ಮ ಪ್ರತಿ ಯಾರು ಹೇಳಿದ್ರು ಡೈರೆಕ್ಟ್ ಆಗಿ ಇರ ಹೋಗಿ ಯಾರು ಹೇಳಿದ್ ನಿಮ್ಗೆ ಕರ್ಕೊಂಬನ್ರಿ, ಅದೆಲ್ಲ ಪ್ಯಾಕೇಜ್ ಕೊಟ್ಟು ಅಂದ್ಬಿಟ್ಟು ಯಾರು ಹೇಳಿದ್ರು? ಯಾರು ಹೇಳಿಲ್ಲ, ನಮ್ಮ ಫ್ರೆಂಡ್ ಅವರೇ ಹೇಳಿದ್ರು ಫೋನ್ ಮಾಡಿ. ವರ್ತೂರ್ ಪ್ರಕಾಶ್ ಅವರ ಅವರೇ ಹೇಳಿ ನಿಮ್ಗೆ ಡೈರೆಕ್ಟ್ ಟಚ್ ಅಲ್ಲಿ ಇದಾರ ಅವರ ವರ್ತೂರ್ ಪ್ರಕಾಶ್ ಅವರ ನೀವು ಫೋನ್ ಮಾಡಿ ಜನರಲ್ಲಿ ಕರ್ಕೊಂಬನ್ರಿ ಅಂತ ಹೇಳಿದ್ರ ಇಂಥ ದಿವಸ ನಾಮಿನೇಷನ್ ಆಗ್ತಾರೆ, ನೀವೇ ಪೇಟ್ ಮಾಡಿದ ಜನ ಅಂತ ಹೇಳಿ ಫೋನ್ ಲಿಂಕ್ ಅಲ್ಲಿ ಅದು ಎಷ್ಟು ಏನಂತ ಏನು ಅವ್ರೇನು ಬಾಯ್ ಬಿಟ್ಟು ಹೇಳಿಲ್ಲ, ಏನೋ ಲಾಸ್ಟ್ ಅಲ್ಲೋ ನಮ್ಮ ಕೊಡ್ತಾರೆ. ಅಲ್ಲ ನಮ್ಗೆಲ್ಲ ಗೊತ್ತು ಅವ್ರು ಇಷ್ಟು ಕೊಡೇ ಕೊಡ್ತಾರೆ ಅಂತೇಳಿ. ಹಾಂ, ಅವ್ರ ನಂಬಿಕ ಮೇಲೆ ನಾವು ಮಾಡಿದ್ವಿ. ಅಸ್ಮಾತ್ ಅವ್ರು ದುಡ್ಡು ಕೊಟ್ಟಿಲ್ಲ ಅಂತ ನೀವು ಬರ್ತಾ ಇರಲಿಲ್ಲ? ದುಡ್ಡು ಕೊಡ್ತಿದ್ರು ಬರ್ತಾ ಇದ್ರಿ ನಾವು. ಹಾಂ, ಕೊಡ್ತಿದ್ರು ಜನ ಬರ್ತಾರ ನಿಮ್ಮ ಹಿಂದ್ಗಡೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರನ್ನ ಅವ್ರನ್ನ ಕೇಳ್ಬೇಕಲ್ಲ, ಅವ್ರನ್ನ ಕೇಳ್ಕೊಂಡೆ ನಾನು ಅವ್ರು ಕರ್ಕೊಂಬಂದಿರೋದು. ಅಲ್ಲ, ನೀವೇನೋ ಒತ್ತರ ಚೆನ್ನಾಗಿದ್ದೀರಿ ಕೊಡ್ತಾರೆ ನಿಮ್ಗೆ, ನಿಮ್ಮನ್ನ ನಿಮ್ ಜನ ಜನ ಕರ್ಕೊಂಬಂದು ಎಷ್ಟು ಜನ ಅಂತ ಲಿಸ್ಟ್ ಕೊಟ್ಟಿದ್ದೀನಲ್ಲ ಅವ್ರಿಗೆ, ಆ ಲಿಸ್ಟ್ ಪ್ರಕಾರ ಅವ್ರು ಕೊಟ್ಬಿಡ್ತಾರೆ. ನಿಮ್ಗೆ ಜಾಸ್ತಿ ಕೊಡ್ತಾರಾ? ಕೇಳೋದಿಲ್ಲ. ಎಲೆಕ್ಷನ್ ಬಂದಾಗ ನೋಡಿ ಸರ್ ಇಷ್ಟಿಷ್ಟು ಮಾಡಬೇಕು, ಇಷ್ಟಿಷ್ಟು ನಡಿಬೇಕಂತೇಳಿ ಇದು ಮಾಡ್ತೀರಿ. ಬಂಗಾರಪೇಟೆಯ ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿ ಕೆಎಂ ನಾರಾಯಣಸ್ವಾಮಿ ಯಾವುದೋ ವಿಚಾರವಾಗಿ ತಾಲೂಕು ಕಚೇರಿಗೆ ಆಗಮಿಸಿ ಕಚೇರಿಯಿಂದ ಹೊರಗೆ ಹೋಗುವ ಸಮಯದಲ್ಲಿ ಆಕಸ್ಮಿಕವಾಗಿ ಇದೇ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ಮುಖಾಮುಖಿಯಾಗಿದ್ದು ಇಬ್ಬರು ಸಹ ತಮ್ಮ ಕಾರ್ಯಕರ್ತರ ಜೊತೆ ಉಭಯಕುಶಲೋಪರಿ ನಡೆಸುತ್ತಾ ಒಬ್ಬರಿಗೊಬ್ಬರು ಅಭಿನಂದಿಸುತ್ತಿರುವ ವಿಡಿಯೋ ತಾಲೂಕಿನಾದ್ಯಂತ ವೈರಲ್ ಆಗಿದ್ದು ವಿರೋಧ ಪಕ್ಷದ ನಾಯಕರುಗಳಲ್ಲಿ ಕುತೂಹಲ ಕೆರಳಿಸುವಂತಾಗಿದೆ. ಮಂಜುನಾಥ್, ಡಿಸಿಎನ್ ಸ್ಟಾರ್ ನ್ಯೂಸ್, ಬಂಗಾರಪೇಟೆ.
ಏಳು ಗ್ರಾಮ ದೇವತೆಗಳ ಪೈಕಿ ಹಿರಿಯಳಾದ ಏಡುಗ್ರ ಅಕ್ಕಮ್ಮ ದೇವತೆಗೆ ಎರಡು ದಿನಗಳ ಗ್ರಾಮ ದೇವತೆ ಜಾತ್ರೆಯ ಅಂಗವಾಗಿ ಬುಧವಾರ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಉಟ್ಲು ಪರಿಷೆಯಲ್ಲಿ ಎತ್ತರದ ಕಂಬದ ಮೇಲೆ ನಿರ್ಮಿಸಿರುವ ತಿರುಗುವ ತೊಟ್ಟಿಲಲ್ಲಿ ಕುಳಿತು ಉದ್ದವಾದ ಹಗ್ಗಕ್ಕೆ ತೆಂಗಿನಕಾಯಿ ಕಟ್ಟಿ ಒಡೆಯುವ ಅಪರೂಪವಾದ ನಾಡಹಬ್ಬದ ಆಚರಣೆ ಪಟ್ಟಣದಲ್ಲಿ ನಡೆದಿದೆ. ಏಳು ಗ್ರಾಮ ದೇವತೆಗಳ ಪೈಕಿ ಹಿರಿಯಳಾದ ಏಡುಗರ ಅಕ್ಕಮ್ಮ ದೇವತೆಗೆ ಎರಡು ದಿನಗಳ ಗ್ರಾಮ ದೇವತೆ ಜಾತ್ರೆಯ ಅಂಗವಾಗಿ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಉಟ್ಲು ಪರಿಷೆಯಲ್ಲಿ ಎತ್ತರದ ಕಂಬದ ಮೇಲೆ ನಿರ್ಮಿಸಿರುವ ತಿರುಗುವ ತೊಟ್ಟಿಲಲ್ಲಿ ಕುಳಿತು ಉದ್ದವಾದ ಅಗ್ಗಕ್ಕೆ ತೆಂಗಿನಕಾಯಿ ಕಟ್ಟಿ ಒಡೆಯುವ ಅಪರೂಪವಾದ ನಾಡಹಬ್ಬದ ಆಚರಣೆ ಪಟ್ಟಣದಲ್ಲಿ ನಡೆದಿದೆ. ಹತ್ತಾರು ಯುವಕರು ಉದ್ದನೆಯ ದೊಣ್ಣೆಗಳನ್ನು ಹಿಡಿದು ಕಾಯಿ ಒಡೆಯಲು ಪ್ರಯತ್ನಿಸುತ್ತಿದ್ದರು. ಕಾಯಿ ವೇಗವಾಗಿ ವಿವಿಧ ಎತ್ತರಗಳಲ್ಲಿ ತಿರುಗಿಸಲ್ಪಡುವ ಕಾಯಿ ಒಡೆಯುವುದು ಒಂದು ಮನೋರಂಜನೆಯಾಗಿತ್ತು. ಪಟ್ಟಣದ ಸುರಸದ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಬರುವ ಪರಿಶಿಷ್ಟ ವರ್ಗ ಹಾಗೂ ಪರಿಶಿಷ್ಟ ಜಾತಿ ಜನಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದು ಶತಮಾನಗಳಿಂದ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿಯರಾದ ಏಡುಗರ ಅಕ್ಕಮ್ಮ ದೇವತೆಗಳಿಗೆ ದೀಪಗಳು ಆಚರಣೆ ಮಾಡುವ ಪದ್ಧತಿ ಬೆಳೆದುಕೊಂಡು ಬಂದಿದೆ. ಕಳೆದ ಏಳು ವರ್ಷಗಳ ಹಿಂದೆ ಎರಡು ಪಂಗಡಗಳ ಮುಖಂಡರು ವೈಯಕ್ತಿಕ ವಿಚಾರದ ಬಗ್ಗೆ ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿ ಗ್ರಾಮ ದೇವತೆಗಳ ಹಬ್ಬದ ದಿನವೇ ಎರಡು ಕೋಮಿನ ಮುಖಂಡರ ಬೆಂಬಲಿಗರ ನಡುವೆ ಮಾರಾಮರಿ ಘರ್ಷಣೆ ನಡೆದು ಪರಿಣಾಮ ಇಂದಿಗೂ ಒಂದಾಗದೆ ಪ್ರತ್ಯೇಕವಾಗಿ ಬೇರೆ ಬೇರೆ ದಿನಗಳಲ್ಲಿ ಎರಡು ಜನಾಂಗದವರು ಗ್ರಾಮ ದೇವತೆಯ ಜಾತ್ರೆ ಹಾಗೂ ದೀಪಗಳ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಏಳು ಗ್ರಾಮ ದೇವತೆಗಳ ಪೈಕಿ ಕೊಲ್ಲಾಪುರಿ ಮಹಾಲಕ್ಷ್ಮಿ ದೇವತೆಯನ್ನು ಬಿಟ್ಟು ಉಳಿದ ಎಲ್ಲ ಗ್ರಾಮ ದೇವತೆಗಳಿಗೂ ಮಂಗಳವಾರ ದಿನ ಪ್ರಾಣಬಲಿ ಕೊಡುವ ಮೂಲಕ ಹರಿಕೆ ತೀರಿಸಿಕೊಳ್ಳುತ್ತಾರೆ. ಈ ಹಬ್ಬಕ್ಕೆ ಬಂಧು ಬಳಗದವರು ಇತರೆ ಊರುಗಳಿಂದ ಬಂದು ಎರಡು ದಿನಗಳು ಕಾಲ ಗ್ರಾಮ ದೇವತೆ ಹಬ್ಬದಲ್ಲಿ ಭಾಗವಹಿಸುತ್ತಾರೆ. ಸತೀಶ್ ಬಾಬು, ಡಿಸಿಎನ್ ಸ್ಟಾರ್ ನ್ಯೂಸ್, ಕುಡಿಬಂಡೆ. ಇದೆಷ್ಟು ಇವತ್ತಿನ ಸುದ್ದಿಗಳು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಧುಗಿರಿಯಲ್ಲಿ ಕಾನೂನು ಪ್ರಕಾರ ನಿಷ್ಪಕ್ಷಪಾತ ಚುನಾವಣೆ ನಡೆಯುತ್ತಿಲ್ಲ. ಚುನಾವಣಾ ಅಧಿಕಾರಿಗೆ ದೂರು ನೀಡಿದ್ದೆವು, ಈವರೆಗೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಮಧುಗಿರಿ ಜೆಡಿಎಸ್ ಅಭ್ಯರ್ಥಿ ವೀರಭದ್ರಯ್ಯರಿಂದ ದೂರು. ಮಂಜುನಾಥ್ ಹಾಗೂ ರಮೇಶ್ ಕುಮಾರ್ ವಿರುದ್ಧ ಮುನಿಯಪ್ಪ ಆಡಿರುವ ಮಾತಿನ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್. 11 ನಿಮಿಷದ ವಿಡಿಯೋ ಕೋಲಾರ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಮುನಿಯಪ್ಪ ಗೇಮ್ ಪ್ಲಾನ್ಗೆ ಕೊತ್ತೂರು ಮಂಜುನಾಥ್ ಬಲಿಯಾಗಿದ್ದಾರೆ ಎಂದು ಕಾರ್ಯಕರ್ತರು ಕಾಮೆಂಟ್. ಮತ್ತಷ್ಟು ಸುದ್ದಿಗಳೊಂದಿಗೆ ನಾಳೆ ಬರ್ತೀವಿ. ಡಿಸಿಎನ್ ಸ್ಟಾರ್ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಾನು ಮಾನಸ.